ಭಾಗ್ಯವಂತರು ಸಿನಿಮಾದಿಂದ ಗಂಡುಗಲಿ ಕುಮಾರರಾಮ ಸಿನಿಮಾದವರೆಗೂ 50 ಚಿತ್ರಗಳಿಗೆ ಭಾರ್ಗವ ನಿರ್ದೇಶನ ಮಾಡಿದ್ದಾರೆ. ಬಹುತೇಕ ಚಿತ್ರಗಳು ಅವರಿಗೆ ಯಶಸ್ಸು ತಂದುಕೊಟ್ಟಿವೆ. ನಿರ್ದೇಶಕರಾಗಿ ದೊಡ್ಡ ಹೆಸರು ಮಾಡಿದ್ರೂ ಕೂಡ ನಂತರ ನಿರ್ಮಾಣಕ್ಕೂ ಕೈ ಹಾಕಿದ್ರು. ಆರಂಭದಲ್ಲೇನೋ ಸಿನಿಮಾಗಳು ಕೈ ಹಿಡಿದವು, ಆದರೆ ಇದು ಬಣ್ಣದ ಜಗತ್ತು. ಇವತ್ತು ಸಿಕ್ಕ ಯಶಸ್ಸು ನಾಳೆ ಉಳಿಯುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಸೋಲಿನ ಸುಳಿಯಲ್ಲಿ ಸಿಲುಕಿದ್ದ ಭಾರ್ಗವ ಅವರಿಗೆ ನಿರ್ಮಾಣದಿಂದ ದೂರ ಉಳಿಯುವಂತೆ ಸಲಹೆ ನೀಡಿದ್ದು ಅದೇ ಜನ್ಮದ ಗೆಳತಿ. ಒಂದೇನು ಅಂತ ಹೇಳಿದ್ರೆ, ನನ್ನ ಹೆಂಡತಿಗೆ ನಾನು ಇವತ್ತು ಕೂಡ ನಾನು ಅವಳನ್ನ ಮೆಚ್ಚೋದು ಏನು ಅಂತ ಹೇಳಿದ್ರೆ, ಯಾವ ಮಕ್ಕಳು ಕೂಡ ಸಿನಿಮಾ ವಾಸನೆ ಕೊಡಿಸ್ಲಿಲ್ಲ ಅವಳು. ಯಾಕೆಂದರೆ ಎಲ್ಲಿ ಮಕ್ಕಳುಗಳು ಸಿನಿಮಾದಲ್ಲೇ ಪಾರ್ಟ್ ಮಾಡಬೇಕು ಅಂತ ಆಸೆ ಪಟ್ಬಿಡ್ತಾರೋ, ಸಿನಿಮಾದಲ್ಲಿ ಟೆಕ್ನಿಷಿಯನ್ ಆಗಿಬಿಡ್ತೀನಿ ಅಂತ ಆಸೆ ಪಡ್ತಾರೋ ಏನು ಕತೆನೋ. ಅದಕ್ಕೋಸ್ಕರ ಮಕ್ಕಳಿಗೆ ಈ ಸಿನಿಮಾ ಗ್ಲಾಮರೇ ತೋರಿಸ್ಲಿಲ್ಲ ಅವಳು. ಸೊ ಒಂದು ರೀತಿ ಮಕ್ಕಳನ್ನ ಹಾಗೇ ಬೆಳೆಸಿದ್ಲು ಅವಳು. ಯಾಕೆಂದರೆ ನನಗೆ ನನ್ನ ಸಂಸಾರದ ಕಡೆ ನನಗೆ ಗಮನ ಕೊಡೋಕ್ಕೆ ಟೈಮೇ ಇರ್ತಿರಲಿಲ್ಲ, ಪುರುಸತ್ತೇ ಇರ್ತಿರಲಿಲ್ಲ. ಅದು ಟೆಕ್ನಿಷಿಯನ್ಸ್, ಅದು ಡೈರೆಕ್ಟರ್ ಅಂದ್ಬಿಟ್ರೆ ಪೂರ್ತಿ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಸೊ ಆ ಥರ ನನ್ನ ಸಂಸಾರದ ಕಡೆ ಏನು ಗಮನವೇ ಕೊಡ್ತಾನೇ ಇರಲಿಲ್ಲ ನಾನು. ಯಾಕೆ ಇವರು ಇವ್ರ ತಾಯಿನೂ ನಮ್ಮ ಜೊತೆನೇ ಇರ್ತಿದ್ರು. ನನಗೆ ಯಾವ ಥರದ ಕಷ್ಟನೋ, ಕಷ್ಟ ಆಗಲಿ ಏನೇ ಆಗಲಿ, ನಾನು ಕೆಲಸ ಚೆನ್ನಾಗಿ ಮಾಡಬೇಕು. ಯಾಕೆಂದರೆ ಅವನು ಕೆಲಸ ಮಾಡ್ತಿರೋ ಅವ್ನು ಡೈರೆಕ್ಟ್ರು, ಅವನಿಗೆ ಇರೋ ಮನೇಲಿ ಏನು ಕಷ್ಟ ಆದರೂ ಕೂಡ ಆ ಕಷ್ಟಗಳೆಲ್ಲ ಅವನ ತಲೆಗೆ ಹಾಕಬಾರ್ದು ಅಂತ ನನಗೆ ಹಾಕ್ತಾನೇ ಇರಲಿಲ್ಲ. ಜೀವನ ಸಂಗಾತಿ ಇದ್ದಾಳಲ್ಲ, ಅವಳು ಏನು ಹೇಳ್ತಾಳೆ ಒಂದೊಂದು ಸತಿ ನಾವು ಕಿವಿ ಕೊಡಬೇಕು. ಆವಾಗ ಒಂದೊಂದು ಸತಿ ಅದು ನಿಜವಾಗ್ಲೂ ಒಳ್ಳೇದಾಗುತ್ತೆ. ಒಂದೊಂದು ಸತಿ ಅಲ್ಲ, ಆಲ್ವೇಸ್. ಅವರೇನು ನಾನು ಹಾಳಾಗಲಿ, ಗಂಡ ಹಾಳಾಗಲಿ ಅಂತ ಯಾವತ್ತೂ ಹೇಳಲ್ಲ. ಇವಳು ಇದ್ದಾಳಲ್ಲ, ಇವಳು ತುಂಬ ದೊಡ್ಡ ಮನೆಯಿಂದ ಬಂದರೂ ಕೂಡ ಯಾವ ಥರದ್ದು ವ್ಯಾಮೋಹನೂ ಇಲ್ಲ. ಮದುವೆ ಆದ ವರ್ಷದಲ್ಲಿ ನಾನು ಸತ್ಯನೇ ಹೇಳ್ತಿದ್ದೀನಿ, ಸತ್ಯ ಅಲ್ಲದೆ ಬೇರೇನು ಹೇಳೋದೆ ಅಂತ ಕೋರ್ಟಲ್ಲಿ ಹೇಳ್ತಾರೆ ನೋಡಿ. ಆ ಥರ ನಾನು ಒಂದು ವರ್ಷ ಇವಳಿಗೆ ಒಂದು ಬ್ಲೌಸ್ ಪೀಸ್ ತೆಕ್ಕೊಟ್ಟಿಲ್ಲ, ಏನೂ ತೆಕ್ಕೊಟ್ಟಿಲ್ಲ. ಇದು ಬೇಕು ಅಂತ ನಾನು ಅವಳು ಕೇಳ್ತಾ ಇರಲಿಲ್ಲ, ಈ ಒಡವೆ ಬೇಕು ಅಂತ ಕೇಳ್ತಾ ಇರಲಿಲ್ಲ. ನಂತರ ವರ್ಷಗಳಲ್ಲೂ ಕೂಡ ಯಾವುದೂ ಅವಳಿಗೆ ವ್ಯಾಮೋಹನೇ ಇಲ್ಲ. ಸೊ ಆ ಥರ ಇವಳಿಗೆ ಇವತ್ತಿಗೂ ಅಷ್ಟೇ, ಏನೂ ಆಸೆ ಇಲ್ಲ. ಬಟ್ ಇವತ್ತಿನ ದಿವಸ ಇವಳ ಜೀವನದಲ್ಲಿ ಎಲ್ಲ ಇದೆ, ಎಲ್ಲ ಸಿಕ್ಕಿದೆ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದವನು, ಅಸೋಸಿಯೇಟ್ ಡೈರೆಕ್ಟರ್ ಆದೆ, ಅಸೋಸಿಯೇಟ್ ಡೈರೆಕ್ಟರ್ ಆದಮೇಲೆ ಪ್ರೊಡ್ಯೂಸರು ಆದೆ. ಪ್ರೊಡ್ಯೂಸರ್ ಒಂದು ಆಸೆ ಏನಾಗುತ್ತೆ ಅಂದರೆ ಒಬ್ಬ ನಿರ್ಮಾಪಕನೂ ಆಗೋಣ ಅಂತ ಒಂದು ಆಸೆ ಇರುತ್ತೆ. ಅದು ಆದೆ. ದೇವರು ಕನ್ನಡ ಚಿತ್ರರಂಗ ಒಂಥರ ಅದೃಷ್ಟನೂ ಕೊಡ್ತು, ಅದೃಷ್ಟದ ಜೊತೆ ಕೊನೆಗೆ 6ನೇ ಚಿತ್ರ 7ನೇ ಚಿತ್ರ ಅದು ನನಗೆ ಅಷ್ಟಾಗಿ ನನ್ನ ಯಶಸ್ಸು ಕಾಣಲಿಲ್ಲ. ಅದು 6ನೇದು 7ನೇದು ಪರವಾಗಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಸಿನಿಮಾದಲ್ಲಿ ನಾನು ಏನು ಕಳ್ಕೊಂಡಿದ್ದೀನೋ ಅದನ್ನು ನಾನು ಯಾವುದನ್ನು ಮನೆಯಿಂದ ತಂದಿದ್ದಲ್ಲ, ಅಥವಾ ಯಾವುದು ಒಡವೆ ಮಾರಿದ್ದಾಗಲಿ, ಜಮೀನು ಮಾರಿದ್ದಾಗಲಿ, ಅಥವಾ ಏನು ಮಾಡಿದ್ದೂ ಅಲ್ಲ. ಇಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲೆ, ಸಿನಿಮಾದಲ್ಲಿ ಕೆಲಸ ಸಂಪಾದನೆ ಮಾಡಿದ್ದೆ, ಪುನಃ ಸಿನಿಮಾಕ್ಕೆ ಹಾಕಿದೆ, ಅದು ಕಳೀತು. ಆಗಲೂ ಕೂಡ ಈ ಜನ್ಮದ ಗೆಳತಿ ಹೇಳಿದ್ಲು ನನಗೆ, ಜೀವನದಲ್ಲಿ ಎಲ್ಲ ಆಗಿದ್ದೀರ, ಎಲ್ಲ ಮಾಡಿದ್ದೀರಾ, ಓಕೆ. ಪ್ರೊಡ್ಯೂಸರ್ ಆದರೆ ಎಲ್ಲ ಆಯಿತು, ಸಕ್ಸಸ್ ನೋಡಿದ್ರಿ, ಎಲ್ಲ ನೋಡಿದ್ರಿ, ಫೇಲ್ಯೂರು ನೋಡಿದ್ದಾಯಿತು, ಪುನಃ ನೀವು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕಾ ಅಂತ ಕೇಳಿದ್ಲು. ಒಂದು ಪ್ರಶ್ನೆ ಇಟ್ಲು. ಆವಾಗವಾಗ ಕಡ್ಡಿಗಿರ್ತಾ ಇರ್ತಾಳೆ. ಯೋಚನೆ ಮಾಡಿ ಅವತ್ತು ಡಿಸೈಡ್ ಮಾಡಿದೆ. ಹೇಳಿದ್ಲು ಇವಳು, ನೀವು ಪ್ರೊಡ್ಯೂಸ್ ಮಾಡಿಬಿಡಿ, ನೀವು ಡೈರೆಕ್ಷನ್ ಮಾಡ್ಕೊಂಡಿರಿ, ಅದಕ್ಕೆ ಬೇಡ ಅನ್ನಲ್ಲ ನಾವು, ಪ್ರೊಡಕ್ಷನ್ನ ನಿಲ್ಲಿಸ್ಬಿಡಿ ಅಂತಂದರು. ಸೊ ಅವತ್ತಿನ ದಿವಸ 7 ಪಿಕ್ಚರ್ ನಿರ್ಮಾಣ ಮಾಡಿದ್ಮೇಲೆ ಪ್ರೊಡಕ್ಷನ್ ನಿಲ್ಲಿಸ್ಬಿಟ್ಟೆ, ಡೈರೆಕ್ಷನ್ ಮಾಡ್ಕೊಂಡು ಹೋದೆ. ಸರಿ, ಹಂಗೂ ಹಿಂಗೂ ಹೆಂಗೆ ಸ್ವಲ್ಪ ಈ ಚಿತ್ರಗಳ ನಿರ್ದೇಶನ, ಆಮೇಲೆ ನಿರ್ಮಾಣದ ಯಶಸ್ಸು ಇದೆಲ್ಲ ಹಂತಂತವಾಗಿ ಹೆಜ್ಜೆ ಹೆಜ್ಜೆಗೆ ಸಿಗ್ತಿದ್ದಾಗ ಈ ಕೆಳಗಡೆ ಮನೆ ಕೊಂಡ್ಕೊಂಡು, ಈ ಮನೆ ಬಸವೇಶ್ವರನಗರದ ಮನೇನ, ಮೊದಲನೇ ಮಗಳ ಮದುವೆ ಆಯಿತು, 2ನೇ ಮಗಳ ಮದುವೆ ಆಯಿತು, 3 ಮಕ್ಕಳ ಮದುವೆ ಆಯಿತು, ಎಲ್ಲರೂ ಚೆನ್ನಾಗಿದ್ದಾರೆ. ಆಮೇಲೆ ಅವ್ರವ್ರಿಗೂ ಮಕ್ಕಳಾಗಿದೆ, ನಮ್ಮಿಬ್ಬರಿಗೆ 5 ಜನ ಮೊಮ್ಮಕ್ಕಳಿದ್ದಾರೆ. ದುಡ್ಡಿಲ್ಲದೆ ಇದ್ದಾಗಲೂ ಚೆನ್ನಾಗಿತ್ತು, ಈಗಲೂ ಚೆನ್ನಾಗಿದ್ದೀವಿ. ಏನಂದರೆ ಅವ್ರದ್ದು ಒಂದು ಸ್ವಭಾವ, ನಾನು ಏನು ಹೇಳಿದ್ರು ಕೇಳ್ತಾರೆ. ಹಿಂಗೆ ಮಾಡಬಾರ್ದ, ಮಾಡೋಣ ಅಂದರೆ ಇಬ್ಬರು ಕೂತ್ಕೊಂಡು ಯೋಚನೆ ಮಾಡಿ ಮಾಡಬೇಕಾ ಬೇಡವಾ ಅಂತ ಅಂದ್ಕೊಂಡು ಅದನ್ನು ಕೇಳ್ತಾರೆ. ಅದು ಎಲ್ಲರಿಗೂ ಆ ಥರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನನ್ನ ಲೈಫಲ್ಲಿ ನನಗೆ ಸಿಕ್ಕಿದೆ. ಎಲ್ಲ ಸುಖ ಸಂತೋಷ ಎಲ್ಲ ಇದ್ದರೂ ಕೂಡ ಬೆಳಗ್ಗೆ 5:30 ಗಂಟೆಗೆ ಹೇಳ್ತೀವಿ. ಇನ್ನೊಂದು ಹೇಳ್ತೀನಿ, ಇವತ್ತು ದಿವಸ ಈಗಲ್ಲ, ಮೊದಲಿಂದನೂ ಅಷ್ಟೇ. ನಾನು ಊರಲ್ಲಿದ್ದಾಗ
ಒಟ್ಟಿಗೆ ಕಾಫಿ ಕುಡಿಬೇಕು. ಕುಡಿದು ಮನೆಯಲ್ಲಿ ಇದ್ದಾಗ ನಾನು ಇಲ್ಲದೆ ಅವಳು ಕುಡಿಯಲ್ಲ, ಅವಳು ಇಲ್ಲದೆ ನಾನು ಕುಡಿಯೋದಿಲ್ಲ. ಭಾಳ ಕಷ್ಟಪಟ್ಟು ಬಂದಿದ್ದರಿಂದನೇ ಇವತ್ತು ನಿಸ ಒಬ್ಬರು ಜೀವನ ಒಬ್ಬರನ್ನೊಬ್ಬರು ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ನಗನಾಗ್ತಾ ಎಲ್ಲ ನೋಡ್ಕೊಂಡು ಬಂದು ಆಮೇಲೆ ಇದು ಇನ್ನೊಂದು ಆಸೆ ಬರುತ್ತೆ ಏನಂದರೆ, ಕಾಣದಿರೆ ನೋಡುವ ಆಸೆ, ನೋಡುತ್ತೀರೆ ಸೇರುವ ಆಸೆ, ಸೇರಿದರೆ ಚಿನ್ನ ನಿನ್ನ ಕೆಂಪಾದ ಚೆಂದುಟಿಯ ಆಸೆ ಅಂತ ಹಿಂಗೆಲ್ಲ ಹೇಳ್ಕೊಂಡು ಬಂದಮೇಲೆ ವಯಸ್ಸಾಯಿತು, ಮಕ್ಕಳಾಯಿತು, ಎಲ್ಲ ಆಯಿತು, ಎಲ್ಲ ಆದಮೇಲೆ ಇನ್ನೆಲ್ಲನೂ ಚೆನ್ನಾಗಿದೆ. ಈಗ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಮಗೂ ವಯಸ್ಸಾಗಿದೆ, ತಲೆಯೆಲ್ಲ ಬೆಳ್ಳಿಗೆ ಒಳ್ಳೆ ಇದ್ದದ ಕೂದಲುಗಳೆಲ್ಲ ಇವತ್ತಿನ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಆಗೋಗ್ಬಿಟ್ಟಿದೆ. ಈಗೇನು ಅಂತ ಹೇಳಿದ್ರೆ ನಮ್ಮಿಬ್ಬರ ಜೀವನದಲ್ಲೂ ಕೂಡ ಏರು ಪೇರಿನ ಗತಿಯಲ್ಲಿ ಜೀವನ ಸಾಗಿ ಮಾಗಿ ಹಿರಿತನ ತಂದಿ ತೈಯ ಮುದಿತನ ಅದರೊಳು ಹೊಸದಾದ ರುಚಿ ಇದೆ ಸವಿ ಮೋದ ನಗು ನಗುತಾ ನಲಿ ನಲಿ ಏನೇ ಆಗಲಿ. ಇದು ಇವತ್ತಿನ ಜನುಮದ ಗೆಳತಿಯ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅಪರೂಪದ ಜನುಮದ ಗೆಳತಿಯನ್ನ ಕರ್ಕೊಂಡ್ಬರ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.